ಹಾಯ್ ಫ್ರೆಂಡ್ಸ್, ಇವರು ತನ್ನಷ್ಟಕ್ಕೆ ತಾನೇ ದೇಹದ ಯಾವ ಭಾಗವನ್ನು ಕದಲಿಸಲು ಆಗುವುದಿಲ್ಲ. ಆದರೆ ಎಲ್ಲಿಯೂ ಇರುವಂತಹ ನಕ್ಷತ್ರಗಳ ಕದಲಿಕೆಯನ್ನು ಲೆಕ್ಕ ಹಾಕಿ ಹೇಳುತ್ತಾರೆ. ಒಂದು ಮಾತು ಕೂಡ ಮಾತನಾಡುವುದಿಲ್ಲ, ಆದರೆ ಅವರ ಆಲೋಚನೆಗಳು ಸಂಪೂರ್ಣ ಭೌತಿಕ ಶಾಸ್ತ್ರವನ್ನೇ ಬದಲಾಯಿಸಿಬಿಡುತ್ತವೆ. ಯುವಕನಿದ್ದಾಗ ಸೋಕಿದ ಒಂದೇ ಒಂದು ಕಾಯಿಲೆಯಿಂದ ದೇಹದ ಯಾವ ಭಾಗವನ್ನು ಕದಲಿಸಲೂ ಆಗದೆ ಚಕ್ರದ ಕುರ್ಚಿಗೆ ಸೀಮಿತವಾದರು. 2 ವರ್ಷಕ್ಕಿಂತ ಹೆಚ್ಚು ಬದುಕುವುದಿಲ್ಲ ಎನ್ನುತ್ತಾರೆ ಡಾಕ್ಟರ್ಸ್. ಆದರೆ ಅದೇ ಕುರ್ಚಿಯಲ್ಲಿ 76 ವರ್ಷಗಳ ಕಾಲ ಬದುಕಿ ತೋರಿಸಿದರು. ಸೈನ್ಸ್ನಲ್ಲಿ ಐನ್ಸ್ಟೀನ್ರ ನಂತರ ಅಷ್ಟು ದೊಡ್ಡ ಹೆಸರು ಮಾಡಿದವರು ಇವರೇ, ಸ್ಟೀಫನ್ ಹ್ಯಾಕಿಂಗ್. ಈ ಭಯಂಕರವಾದ ರೋಗದಿಂದ ಬಳಲುತ್ತಿದ್ದರು. ಕೇವಲ ಒಂದು ವೀಲ್ಚೇರ್ನಲ್ಲಿ ಕುಳಿತು ಸಂಪೂರ್ಣ ವಿಶ್ವದ ಹುಟ್ಟಿನ ಬಗ್ಗೆ ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳು, ಅವರ ಮನಸ್ಸಿನ ಭಾವನೆಗಳನ್ನು ಹೇಳಿದ ಆ ಕಂಪ್ಯೂಟರ್ನ ಬಗ್ಗೆ, ಇವರ ಜೀವನದ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಸ್ಟೀಫನ್ ಹ್ಯಾಕಿಂಗ್ 1942 ಜನವರಿ 8 ಇಂಗ್ಲೆಂಡಿನಲ್ಲಿ ಜನಿಸಿದರು. ಆಸ್ಟ್ರೋನಾಮರ್ ಗೆಲಿಲಿಯೋ ಸತ್ತು ಅಂದಿಗೆ 300 ವರ್ಷಗಳು ಕಳೆದಿದ್ದವು. ಅದೇ ದಿನ ಸ್ಟೀಫನ್ರ ಜನನವಾಯಿತು. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದರು. ಆದರೆ ಕಂಪ್ಯೂಟರ್, ವಿಡಿಯೋ ಗೇಮ್ಸ್ನಂತಹ ವಸ್ತುಗಳನ್ನು ತೆಗೆದುಕೊಂಡು ತುಂಬ ತರಹದ ಪ್ರಯೋಗಗಳನ್ನು ಮಾಡುತ್ತಿದ್ದರು. ಹಾಗೆಯೇ ಸೈನ್ಸ್ ಎಂದರೆ ತುಂಬ ಆಸಕ್ತಿ ತೋರಿಸುತ್ತಿದ್ದರು. ಆದ್ದರಿಂದಲೇ ಎಲ್ಲರೂ ಇವರನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಐನ್ಸ್ಟೀನ್ ಎನ್ನುತ್ತಿದ್ದರು. ಆದರೆ ನಿಜ ಜೀವನದಲ್ಲಿ ಐನ್ಸ್ಟೀನ್ರ ಎತ್ತರಕ್ಕೆ ಬೆಳೆಯುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಅವರ ತಂದೆ ಮೆಡಿಸಿನ್ ತೆಗೆದುಕೊಳ್ಳಲು ಹೇಳಿದರು. ಆದರೆ ತನಗಿಷ್ಟವಾದ ಕಾಸ್ಮಾಲಜಿ ವಿದ್ಯಾಭ್ಯಾಸ ಮಾಡಲು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಸೇರಿಕೊಂಡರು. ಸ್ವಲ್ಪ ದಿನಗಳ ನಂತರ ಸ್ಟೀಫನ್ರ ಆರೋಗ್ಯದಲ್ಲಿ ಏರುಪೇರಾಗಲು ಪ್ರಾರಂಭವಾಯಿತು. ಊಟ ಮಾಡುವುದಕ್ಕೂ, ಬಟ್ಟೆ ಹಾಕಿಕೊಳ್ಳಲು, ತನ್ನ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಳಲು ಶರೀರ ಸಹಕರಿಸದಂತೆ ಆಯಿತು. ಅದೇ ವರ್ಷ ಕ್ರಿಸ್ಮಸ್ ರಜೆಗೆ ಮನೆಗೆ ಬಂದಾಗ ಸ್ಟೀಫನ್ ಊಟ ಮಾಡುವುದಕ್ಕೂ ಕಷ್ಟಪಡುವುದನ್ನು ನೋಡಿ ಅವರ ತಂದೆ ತಾಯಿ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಆಗ ಹಾಸ್ಪಿಟಲಲ್ಲಿ ಮಾಡಿದ ಎಲ್ಲ ಪರೀಕ್ಷೆಗಳಿಂದ ತಿಳಿಯಿತು ಅವರಿಗೆ ಮೋಟೋರ್ ನ್ಯೂರಾನ್ ಡಿಸೀಸ್ ಎನ್ನುವ ಒಂದು ಭಯಂಕರವಾದ ರೋಗ ಇರುವುದು ತಿಳಿಯುತ್ತದೆ. ಇದನ್ನು ALS ಅಂತಲೂ ಕರೆಯುತ್ತಾರೆ. ಈ ರೋಗ ಬಂದವರಲ್ಲಿ ಮಾಂಸಖಂಡಗಳಲ್ಲಿ ಕದಲಿಕೆ ಆಗಬೇಕಾದ ನರಗಳೆಲ್ಲವೂ ಕಾಲಕ್ರಮೇಣ ನಿಂತು ಹೋಗುತ್ತವೆ. ಇದರಿಂದ ನಡೆಯಲೂ ಆಗುವುದಿಲ್ಲ, ಊಟ ಮಾಡಲು ಆಗುವುದಿಲ್ಲ, ಶರೀರ ಸಂಪೂರ್ಣವಾಗಿ ಯಾವುದಕ್ಕೂ ಸಹಕರಿಸುವುದಿಲ್ಲ. ಒಂದೊಂದು ಸಾರಿ ಉಸಿರಾಡಲು ಕೂಡ ತೊಂದರೆಯಾಗುತ್ತದೆ. 2 ವರ್ಷಗಳಿಗೂ ಮೀರಿ ಬದುಕುವುದಿಲ್ಲ ಎನ್ನುತ್ತಾರೆ ಡಾಕ್ಟರ್ಸ್. ಈ ರೋಗದ ಬಗ್ಗೆ ತಿಳಿಯುವ ಸ್ವಲ್ಪ ದಿನದ ಮುಂಚೆ ಜೈನ್ ವರ್ಲ್ಡ್ ಎನ್ನುವ ಹುಡುಗಿಯ ಪರಿಚಯವಾಗುತ್ತದೆ. ಅವರಿಬ್ಬರು ಪ್ರೀತಿಯ ಬಲೆಯಲ್ಲಿ ಬೀಳುತ್ತಾರೆ. ಸ್ಟೀಫನ್ ಹ್ಯಾಕಿಂಗ್ಗೆ ಈ ಒಂದು ರೋಗ ಇದೆ ಎಂದು ತಿಳಿದರೂ ಜೈನ್ ವರ್ಲ್ಡ್ 1965 ಮದುವೆಯಾಗುತ್ತಾರೆ. ಇವರಿಗೆ 3 ಮಕ್ಕಳು ಕೂಡ ಇದ್ದಾರೆ. ಡಾಕ್ಟರೇಟ್ ಪಡೆಯುವುದಕ್ಕೂ ಮೊದಲೇ ಸ್ಟೀಫನ್ ಸತ್ತು ಹೋಗುತ್ತಾರೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಸ್ಟೀಫನ್ ಹ್ಯಾಕಿಂಗ್ ಭಯಪಡದೆ ತನಗಿರುವ ರೋಗವನ್ನು ಮರೆತು ಮತ್ತೆ ಯೂನಿವರ್ಸಿಟಿಗೆ ಬಂದು ತನ್ನ ಸಂಶೋಧನೆಗಳಲ್ಲಿ ಮುಳುಗಿ ಹೋಗುತ್ತಾರೆ. ಆದರೆ ಒಂದು ಕಡೆ ಶರೀರದಲ್ಲಿನ ಒಂದೊಂದು ಅಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಾ ಬರುತ್ತವೆ. ಆದರೂ ಚಲಬಿಡದೆ ಬ್ಲ್ಯಾಕ್ ಹೋಲ್ಸ್ ಮೇಲೆ ತುಂಬ ರೀತಿಯ ಸಂಶೋಧನೆಗಳು ನಡೆಸುತ್ತಾರೆ. ಬ್ಲ್ಯಾಕ್ ಹೋಲ್ಸ್ ಬ್ಲ್ಯಾಕ್ ಕಲರ್ನಲ್ಲಿ ಇರುವುದಿಲ್ಲವೆಂದು, ಅವು ಯಾವಾಗಲೂ ರೇಡಿಯೇಷನ್ಸ್ ಬಿಡುಗಡೆ ಮಾಡುತ್ತವೆ ಎಂದು. ಇದನ್ನೇ ಹ್ಯಾಕಿಂಗ್ ರೇಡಿಯೇಷನ್ಸ್ ಎಂದು ಕರೆಯುತ್ತಾರೆ. ಇದರಿಂದ ಬ್ಲ್ಯಾಕ್ ಹೋಲ್ಸ್ ನಿಧಾನವಾಗಿ ಆವಿಯಾಗುತ್ತವೆ ಎಂದು ಪ್ರತಿಪಾದಿಸುತ್ತಾರೆ. 1969 ಸ್ಟೀಫನ್ ನಡೆಯಲಾಗದೆ ವೀಲ್ಚೇರ್ನಲ್ಲಿ ಕುಳಿತುಕೊಳ್ಳಲು ಪ್ರಾರಂಭಿಸಿದರು. ಹಾಗೆಯೇ ನಿಧಾನವಾಗಿ ಮಾತನಾಡಲು ಕಷ್ಟಪಡುತ್ತಿದ್ದರು. ಅವರು ಮಾತನಾಡುವುದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. 1985 ಸ್ಟೀಫನ್ ಅವರ ಧ್ವನಿ ಸಂಪೂರ್ಣವಾಗಿ ನಿಂತು ಹೋಯಿತು. ಸ್ವಲ್ಪ ದಿನಗಳಲ್ಲಿ ಕೈನ ಒಂದು ಬೆರಳು ಬಿಟ್ಟು ಶರೀರದ ಯಾವ ಅಂಗವನ್ನು ಕದಲಿಸಲು ಆಗುವುದಿಲ್ಲ. ಇದರಿಂದ ಸ್ಟೀಫನ್ ದಿನದ 24 ಗಂಟೆಗಳು ಅವರನ್ನು ನೋಡಿಕೊಳ್ಳಲು ಯಾರಾದರೂ ಒಬ್ಬರು ಇರಬೇಕಾದ ಪರಿಸ್ಥಿತಿ ಇರುತ್ತದೆ.
ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಸಂಬಂಧಿಸಿದ ಅರುಣ್ ಮೆಹ್ತಾ, ವಿಕ್ರಮ್ ಕೃಷ್ಣ ಎನ್ನುವ ಇಬ್ಬರು ಇಂಜಿನಿಯರ್ಸ್ ಸ್ಟೀಫನ್ ಹ್ಯಾಕಿಂಗ್ಗೋಸ್ಕರ ಎರೋಕ್ಯೂಟರ್ ಎನ್ನುವ ಒಂದು ಪ್ರೋಗ್ರಾಮ್ ಅನ್ನು ಸಿದ್ಧಪಡಿಸುತ್ತಾರೆ. ಕಂಪ್ಯೂಟರ್ ಮೇಲೆ ಕಾರ್ಸರ್ ಕದಲುತ್ತಿದ್ದರೆ ಅವರು ಬೆರಳಿನಿಂದ ಒಂದು ಬಟನ್ ಪ್ರೆಸ್ ಮಾಡುವುದರಿಂದ ಅವರು ಪ್ರೆಸ್ ಮಾಡಿದ ಪದಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ. ಹೀಗೆ ಅವರು ಸೆಲೆಕ್ಟ್ ಮಾಡಿದ ಪದಗಳೆಲ್ಲವೂ ವಾಯ್ಸ್ ರೂಪದಲ್ಲಿ ನಮಗೆ ಕೇಳಿಸುತ್ತವೆ. ವಿಧಿ ಅನ್ನೋದು ಅವರ ಮೇಲೆ ಎಷ್ಟು ದ್ವೇಷ ಸಾಧಿಸಿದೆ ಎಂದರೆ, ಸ್ವಲ್ಪ ದಿನಗಳ ನಂತರ ಇಲ್ಲಿಯವರೆಗೂ ಕೆಲಸ ಮಾಡುತ್ತಿದ್ದ ಆ ಒಂದು ಬೆರಳು ಸಹ ಕದಲದೆ ನಿಂತು ಹೋಗುತ್ತದೆ. ಆಗ ಇಂಟೆಲ್ ಕಂಪನಿ ಕೆಲ ವರ್ಷಗಳ ಕಾಲ ಕಷ್ಟಪಟ್ಟು ಮೌಸ್ ಕೂಡ ಅವಶ್ಯಕತೆ ಇಲ್ಲದ ಟೆಕ್ನಾಲಜಿಯನ್ನು ಕಂಡುಹಿಡಿಯುತ್ತಾರೆ. ಅವರ ಬಲಗೆನ್ನೆಯ ಮೇಲಿನ ಮಾಂಸಖಂಡಗಳ ಚಲನೆಯಿಂದ ಅಲ್ಲಿ ಅಳವಡಿಸಿರುವ ಒಂದು ಸೆನ್ಸರ್ ಕೆಲಸ ಮಾಡುತ್ತದೆ. ಈ ಕಂಪ್ಯೂಟರ್ ಸ್ಟೀಫನ್ ಹ್ಯಾಕಿಂಗ್ ಹೇಳಿರುವ ಎಲ್ಲ ಮಾಹಿತಿಯನ್ನು ಡಾಟಾಬೇಸ್ನಲ್ಲಿ ಸ್ಟೋರ್ ಮಾಡಿಕೊಂಡು ಅವರು ಅತಿ ಹೆಚ್ಚು ಯಾವ ಪದಗಳನ್ನು ಬಳಕೆ ಮಾಡುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಂತರ ಹೇಳುವ ಪದಗಳೇನು ಎನ್ನುವುದನ್ನು ಗೆಸ್ ಮಾಡಿ ಸ್ಕ್ರೀನ್ ಮೇಲೆ ತೋರಿಸುತ್ತದೆ. ಆಗ ಅವರು ಹೇಳಬೇಕಾಗಿರುವ ಪದಗಳ ಮೇಲೆ ಕಂಪ್ಯೂಟರ್ ಮಾರ್ಕ್ ಮಾಡಿ ತೋರಿಸುತ್ತಾ ಬರುತ್ತದೆ. ಅವರು ಹೇಳುವ ಪದ ಬಂದೊಡನೆ ಅವರು ಕೆನ್ನೆ ಅಲುಗಾಡಿಸಿದರೆ ಆ ಪದವನ್ನು ಕಂಡುಹಿಡಿದು ವಾಯ್ಸ್ ರೂಪದಲ್ಲಿ ಕೇಳುವ ಹಾಗೆ ಆ ಕಂಪ್ಯೂಟರನ್ನು ಸಿದ್ಧಪಡಿಸಿದರು. ಹೀಗೆ ವೀಲ್ಚೇರ್ಗೆ ಅಳವಡಿಸಿರುವ ಕಂಪ್ಯೂಟರ್ನಿಂದ ಯಾರು ಏನೇ ಕೇಳಿದರೂ ಉತ್ತರ ಕೊಡುತ್ತಿದ್ದರು. ಮೆಡಿಸನ್ ನನ್ನನ್ನು ಕಾಪಾಡುತ್ತಿಲ್ಲ, ಅದಕ್ಕೆ ನಾನು ಟೆಕ್ನಾಲಜಿಯ ಮೇಲೆ ಆಧಾರ ಪಡುತ್ತಿದ್ದೀನಿ ಎನ್ನುತ್ತಿದ್ದರು. ಪ್ರೀತಿಸಿ ಮದುವೆಯಾದ ಜೈನ್ ವೈಲ್ಡ್ ಕೂಡ ಸ್ಟೀಫನ್ ಹ್ಯಾಕಿಂಗ್ರನ್ನು 1995 ಬಿಟ್ಟು ಹೋದರು. ಅದೇ ವರ್ಷ ಅವರಿಗೆ ನರ್ಸಾಗಿ ಕೆಲಸ ಮಾಡುತ್ತಿದ್ದ ಎಲೈನ್ ಎನ್ನುವವರು ಸ್ಟೀಫನ್ ಹ್ಯಾಕಿಂಗ್ರನ್ನು ಮದುವೆಯಾಗುತ್ತಾರೆ. ಆದರೆ 2006 ಇವರು ವಿಚ್ಛೇದನ ಪಡೆದರು. ಅವರ ಆರೋಗ್ಯ ಸಹಕರಿಸದೇ ಹೋದರೂ ಬ್ಲ್ಯಾಕ್ ಹೋಲ್ ಬಗ್ಗೆ, ವಿಶ್ವದ ಹುಟ್ಟಿನ ಬಗ್ಗೆ ಸಂಶೋಧನೆ ಮಾಡುತ್ತಲೇ ಇದ್ದರು. ಹೀಗೆಯೇ ಇವರು ಬರೆದ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಪುಸ್ತಕ ಒಂದು ಸಂಚಲನವನ್ನೇ ಸೃಷ್ಟಿಸಿತು. ವಿಶ್ವದ ಹುಟ್ಟಿನ ಬಗ್ಗೆ, ದೇವರ ಬಗ್ಗೆ, ನಮ್ಮ ಮುಂದಿನ ಭವಿಷ್ಯತ್ತಿನ ಬಗ್ಗೆ ಈ ಪುಸ್ತಕದಲ್ಲಿ ಬರೆಯಲಾಗಿತ್ತು. ಸ್ವಲ್ಪ ದಿನಗಳಲ್ಲಿಯೇ ಕೆಲವು ಮಿಲಿಯನ್ ಪುಸ್ತಕಗಳು ಮಾರಾಟವಾಗುತ್ತವೆ. 40 ಭಾಷೆಗಳಲ್ಲಿ ಅನುವಾದ ಮಾಡಲಾಗಿದೆ. ಈ ಪುಸ್ತಕ ಬಿಡುಗಡೆಯಾದ ಎಲ್ಲ ಭಾಷೆಗಳಲ್ಲಿಯೂ ಒಳ್ಳೆಯ ಮಾರಾಟವಾಗುತ್ತದೆ. ಇದರಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ನಲ್ಲೂ ಸ್ಥಾನ ಪಡೆಯುತ್ತದೆ. ಇದಲ್ಲದೆ ಇನ್ನೂ 15 ಪುಸ್ತಕಗಳನ್ನು ಬರೆದಿದ್ದಾರೆ. ಕ್ವಾಂಟಮ್ ಥಿಯರಿ, ಬ್ಲ್ಯಾಕ್ ಹೋಲ್, ವಿಶ್ವದ ಹುಟ್ಟಿಗೆ ಸಂಬಂಧಿಸಿದ ಹಾಗೆ ಸ್ಟೀಫನ್ ಹೇಳಿರುವ ಥಿಯರಿಗಳು ಸಂಪೂರ್ಣ ಫಿಸಿಕ್ಸನ್ನೇ ಬದಲಾವಣೆ ಮಾಡಿದವು. ಮುಖ್ಯವಾಗಿ ಈ ವಿಶ್ವವನ್ನು ನಡೆಸುವ ಸೂತ್ರಗಳ ಮೇಲೆ ಇವರು ಸಂಶೋಧನೆ ಮಾಡುತ್ತಿದ್ದರು. ಅಲ್ಲದೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಪ್ರಮುಖವಾದ ಲುಕೇಸಿಯನ್ ಪ್ರೊಫೆಸರ್ ಆಗಿ 30 ಕಾಲ ಸೇವೆ ಸಲ್ಲಿಸಿದ್ದಾರೆ. ಇದೇ ಯೂನಿವರ್ಸಿಟಿಯಲ್ಲಿ ಇದೇ ಸ್ಥಾನದಲ್ಲಿ 1669 ಗ್ರಾವಿಟಿಯನ್ನು ಕಂಡುಹಿಡಿದ ಐಸಾಕ್ ನ್ಯೂಟನ್ ಕೆಲಸ ಮಾಡಿದ್ದರು. ಒಂದು ಸಾರಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸ್ಟೀಫನ್ ಹ್ಯಾಕಿಂಗ್ ಪ್ರತಿಪಾದಿಸಿದ ಪ್ರಾಪರ್ಟೀಸ್ ಆಫ್ ಎಕ್ಸ್ಪ್ಯಾಂಡ್ ಯೂನಿವರ್ಸ್ ಎನ್ನುವ ಸಿದ್ಧಾಂತವನ್ನು ತನ್ನ ವೆಬ್ಸೈಟ್ನಲ್ಲಿ ಹಾಕಿತ್ತು. ಸ್ವಲ್ಪ ಸಮಯದಲ್ಲಿ 100,000 ಜನರು ಅದನ್ನು ನೋಡಲು ಮುಗಿಬಿದ್ದು ಒಂದೇ ಬಾರಿಗೆ ಆ ಯೂನಿವರ್ಸಿಟಿಯ ವೆಬ್ಸೈಟ್ ಕ್ರಾಶ್ ಆಗಿ ಹೋಗುತ್ತದೆ. ಇದರಿಂದ ಜನಗಳಲ್ಲಿ ಎಷ್ಟು ರೆಸ್ಪಾನ್ಸ್ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 2014 ಇವರ ಜೀವನ ಆಧಾರಿತ ದ ಥಿಯರಿ ಆಫ್ ಎವ್ರಿಥಿಂಗ್ ಎನ್ನುವ ಸಿನಿಮಾವನ್ನು ತೆಗೆಯುತ್ತಾರೆ. ಈ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಕೂಡ ಬರುತ್ತದೆ. ಸೈನ್ಸ್ನಲ್ಲಿ ಇವರು ಮಾಡಿದ ಸಾಧನೆಗೆ 2009 ಅಮೇರಿಕದಲ್ಲಿ ಅತ್ಯಂತ ಶ್ರೇಷ್ಠವಾದ ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಎನ್ನುವ ಪುರಸ್ಕಾರವನ್ನು ನೀಡುತ್ತಾರೆ. ಇಂತಹ 12 ಪುರಸ್ಕಾರಗಳು, ಅವಾರ್ಡ್ಗಳು ಪಡೆದುಕೊಂಡಿದ್ದಾರೆ. ಟೈಮ್ ಟ್ರಾವೆಲ್ ಸಾಧ್ಯವಾಗುತ್ತದೆ ಎಂದು ನಂಬುವವರಲ್ಲಿ ಸ್ಟೀಫನ್ ಹ್ಯಾಕಿಂಗ್ ಕೂಡ ಒಬ್ಬರು. ಅಷ್ಟೇ ಅಲ್ಲದೆ ಈ ಭೂಮಿಯ ಮೇಲೆ ಜನರು ವಾಸಿಸಲು ಬೇರೆ ಗ್ರಹಗಳಿಗೆ ಹೋಗಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಒಂದು ಸಾರಿ ಡಿಎಲ್ ಮ್ಯಾಡಿಸ್ ಎನ್ನುವ ಬಿಸ್ನೆಸ್ ಮ್ಯಾನ್ ಸ್ಟೀಫನ್ ಹ್ಯಾಕಿಂಗ್ರನ್ನು ಭೇಟಿ ಮಾಡಲು ಬಂದಾಗ, ದಯಮಾಡಿ ನನ್ನನ್ನು ಒಮ್ಮೆಯಾದರೂ ಸ್ಪೇಸ್ನೊಳಗೆ ಕರೆದುಕೊಂಡು ಹೋಗಿ ಎಂದು ಹೇಳಿಕೊಳ್ಳುತ್ತಾರೆ. ಆಗ ಆ ಬಿಸ್ನೆಸ್ ಮ್ಯಾನ್, ಸ್ಪೇಸ್ನೊಳಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ, ಆದರೆ ನಿಮ್ಮನ್ನು 0 ಕರೆದುಕೊಂಡು ಹೋಗುತ್ತೀನಿ ಎನ್ನುತ್ತಾರೆ. ಆಗ ಫೆಡರಲ್ ಆವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಸ್ಟೀಫನ್ಗೆ
ಇದ್ದ ರೋಗ ಲಕ್ಷಣಗಳಿಂದ ಝೀರೋ ಗ್ರಾವಿಟಿಯೊಳಗೆ ಕರೆದುಕೊಂಡು ಹೋಗಲು ಅನುಮತಿ ಕೊಡುವುದಿಲ್ಲ. ಆದರೆ ಆ ಬಿಸ್ನೆಸ್ ಮ್ಯಾನ್ ಅವರ ಮಾತನ್ನು ಲೆಕ್ಕಿಸದೆ ತನ್ನ ಝೀರೋ ಜಿ ಎನ್ನುವ ಕಂಪನಿಯ ವಿಮಾನದಲ್ಲಿ ಸ್ಟೀಫನ್ ಹ್ಯಾಕಿಂಗ್ರ ಜೀವಿತ ಕಾಲದ ಕನಸಾದ ಝೀರೋ ಗ್ರಾವಿಟಿಯೊಳಗೆ ಕರೆದುಕೊಂಡು ಹೋಗುತ್ತಾರೆ. ಕೆಲವು ವರ್ಷಗಳಿಂದ ಆ ಚಕ್ರದ ಕುರ್ಚಿಗೆ ಸೀಮಿತವಾಗಿದ್ದ ಸ್ಟೀಫನ್ ಹ್ಯಾಕಿಂಗ್ ಝೀರೋ ಗ್ರಾವಿಟಿಯಲ್ಲಿ ಗಾಳಿಯಲ್ಲಿ ತೇಲುತ್ತಾರೆ. ಆಗ ಅವರ ಕಣ್ಣಲ್ಲಿ ಕಂಡ ಆ ಸಂತೋಷ ಎಂತಹವರಿಗೂ ಕಣ್ಣಲ್ಲಿ ನೀರು ಬರೆಸುವ ಹಾಗಿತ್ತು. ತನ್ನ ಜೀವನದಲ್ಲಿ ಆ ಸ್ವಲ್ಪ ಸಮಯ ಮರೆಯಲಾಗದ ಕ್ಷಣಗಳು. ಆ ಕ್ಷಣಗಳು ನಾನೊಬ್ಬ ಸೂಪರ್ ಹೀರೋ ಎಂದು ಹೇಳಿಕೊಳ್ಳುತ್ತಾರೆ. ಇದೇ ವಿಧವಾಗಿ ಯಾವತ್ತಾದರೂ ಸ್ಪೇಸ್ನ ಒಳಗೂ ಹೋಗುತ್ತೇನೆ ಎಂದು ಕನಸು ಕಂಡಿದ್ದರು. ಆದರೆ ಸ್ಪೇಸ್ನೊಳಗೆ ಹೋಗುವ ಅವರ ಬಯಕೆ ತೀರದೇ ಅವರು ಮರಣ ಹೊಂದುತ್ತಾರೆ. 2018 ಮಾರ್ಚ್ 14 ತನ್ನ 76 ವಯಸ್ಸಿನಲ್ಲಿ ತನ್ನ ಉಸಿರಾಟವನ್ನು ನಿಲ್ಲಿಸಿದರು. ಮಾತನಾಡುವುದಿಲ್ಲ, ನಡೆಯುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಒಂದಿಂಚು ಕದಲುವುದಿಲ್ಲ. ಆದರೂ ಕೇವಲ ಒಂದು ವೀಲ್ಚೇರ್ನಲ್ಲಿ ಕುಳಿತುಕೊಂಡೇ ಇಷ್ಟೆಲ್ಲ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದ್ದು ಏನಾದರೂ ಸಾಧಿಸೋಕೆ ಕೆಲವಾರು ಕಾರಣ ಹುಡುಕೋ. ನಾವು ಇವರನ್ನು ನೋಡಿ ಕಲಿಯುವುದು ತುಂಬ ಇದೆ. ಏಕೆಂದರೆ ಇವರು ತನಗಿದ್ದ ರೋಗವನ್ನು ಲೆಕ್ಕಿಸದೆ ಸೈನ್ಸ್ನ ಮೇಲೆ ಅವರಿಗಿದ್ದ ಇಷ್ಟ, ಏನಾದರೂ ಸಾಧಿಸಬೇಕು ಎನ್ನುವ ಛಲ ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸುತ್ತದೆ. ನಮ್ಮ ಜೀವನದಲ್ಲಿ ನಾವು ಮಾಡಬೇಕಿರುವುದು, ಸಾಧಿಸಬೇಕಾಗಿರುವುದು ಏನೋ ಒಂದು ಇರುತ್ತದೆ ಎನ್ನುತ್ತಾರೆ ಸ್ಟೀಫನ್ ಹ್ಯಾಕಿಂಗ್. ಅದನ್ನೇ ಮಾಡಿ ತೋರಿಸಿದರು. ದೇಹದಲ್ಲಿ ಯಾವ ಭಾಗವೂ ಕೂಡ ಕೆಲಸ ಮಾಡದೇ ಹೋದರೂ ಸರಿ ತನ್ನ ಮೆದುಳನ್ನು ಉಪಯೋಗಿಸಿಕೊಂಡು ದ ಮೋಸ್ಟ್ ಬ್ರಿಲಿಯಂಟ್ ಥಿಯರಿಟಿಕಲ್ ಫಿಸಿಸ್ಟ್ ಆಗಿ ನಿಲ್ಲುತ್ತಾರೆ. ನಮ್ಮೆಲ್ಲರಿಗೂ ಆದರ್ಶವಾಗಿ ನಮ್ಮ ಹೃದಯದಲ್ಲಿ ನಿಂತು ಹೋಗಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.